ಹಾಯ್ 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 ಹಲೋ ಕನ್ನಡಿಗಾಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ಫ್ಯೂಸ್ಡ್ ಆತ್ಮ. ತುಂಬ ದಿನ ಆದಮೇಲೆ ಈ ಥರದ್ದೊಂದು ವ್ಲಾಗ್ ಮಾಡ್ತಾ ಇರೋದು. ಸೊ ಏನಪ್ಪ ಈ ವ್ಲಾಗ್ ಸ್ಪೆಷಾಲಿಟಿ ಅಂದರೆ, ನಾವು ನಮ್ಮ ಫಸ್ಟ್ ಟೈಮ್ ಡಿಗ್ರಿ ಫ್ರೆಂಡ್ಸ್ ಜೊತೆ ಒಂದು ಕಾಲೇಜ್ ಟ್ರಿಪ್ ಹೋಗ್ತಾ ಇದ್ದೀವಿ. ಕಾಲೇಜ್ ಕಡೆಯಿಂದ ಏನು ಆರ್ಗನೈಸ್ ಮಾಡಿಲ್ಲ, ಬಟ್ ನಾವು ಹೋಗ್ತಾ ಇರೋದು ಲೈಕ್ ಫ್ರೆಂಡ್ಸ್ಗಳು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಟ್ರಿಪ್ ಎಲ್ಲಿಗೆ ಏನು ಯಾರ್ಯಾರು ಹೋಗ್ತಾ ಇದ್ದೀವಿ ಪ್ರತಿಯೊಂದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಕೊನೆ ತನಕ ನೋಡಿ, ಮಸ್ತ್ ಮಜವಾಗಿರುತ್ತೆ. ಸೊ ವಿಡಿಯೋ ಇಷ್ಟಾದರೆ ಲೈಕು ಶೇರು ಕಮೆಂಟು ಎಲ್ಲ ಮಾಡೋದು ಮರಿಬೇಡಿ. ವೆರಿ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಂದನ್ ಮನೆ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಹೊರಡೋದೆ. ಸೊ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಪ್ಲೀಸ್, ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಈಗ ನಂದನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗೋದಷ್ಟೇ. ಅವನ್ನ ಪಿಕ್ ಮಾಡ್ತಾ ಸಿಗ್ತೀನಿ. ಗೈಸ್, ಇವಾಗ ನಮ್ಮ ಅಪ್ಪ ಅಮ್ಮ ಬಾಯ್ ಮಾಡಕ್ಕೆ ಬಂದಿದ್ದಾರೆ. ಹೇಳ್ಬಿಟ್ಟು ಹ್ಯಾಪಿ ಜರ್ನಿ ಗೈಸ್. ಇವಾಗ ನಮ್ಮ ಮನೆಯಿಂದ ಹೊರಟು ನಮ್ಮ ಬಿಗ್ಗೆಸ್ಟ್ ನಂದನ್ನ ಪಿಕ್ ಮಾಡೋಕ್ಕೆ ಅವ್ರ ಮನೆ ಹತ್ರ ಬಂದಿದ್ದೀನಿ. ಶಿಷ್ಯ ಅಲ್ಲ ಅವನೇ. ಈಗ ಅವ್ರನ್ನ ಎತ್ತಾಕೊಂಡು ಹೊರಡೋದು ಅಷ್ಟೇ ಪ್ಲ್ಯಾನ್ಸು. ಸೊ ಬನ್ನಿ ಹೊರಡೋಣ. ಗೈಸ್, ರೇಟ್ ಮೈ ಔಟ್ಫಿಟ್ 10/10. ಇಬ್ರು ವ್ಲಾಗ್ ಮಾಡ್ತಾ ಇದೀವಿ ಈ ಸಲ. ಎರಡು ಚಾನಲ್ ಚೆಕ್ ಮಾಡಿ. ಎರಡು ಚಾನಲ್ ಅಲ್ಲಿ ಟ್ರಿಪ್ ಬಗ್ಗೆ ಇರತ್ತೆ. ಏನ್ ಟ್ರಿಪ್, ಎಲ್ಲಿಗೆ ಹೋಗ್ತಿದೀವಿ ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗೋದಿದೆ. ಎಲ್ಲ ಇನ್ನೂ ಪ್ರೊಸೆಸ್ ಇದೆ. ಅವಾಗ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾ ಎಲ್ಲಿಗೆ ಹೋಗ್ತಿದೀವಿ ಅಂತ ರಿವೀಲ್ ಕೂಡ ಅವಂದ್ರಲ್ಲಿ ರಿವೀಲ್ ಮಾಡ್ತಾನೆ. ಮೇ ಬಿ ನಂದೇ ಬೇಗ ಅಪ್ಲೋಡ್ ಆಗುತ್ತೆ. ಬೇಗ ಅಪ್ಲೋಡ್ ಆದರೆ ಯಾರ್ದು ಬೇಗ ಅಪ್ಲೋಡ್ ಆಗುತ್ತೆ ಅವ್ರದ್ರಲ್ಲಿ ನಿಮಗೆ ಗೊತ್ತಾಗತ್ತೆ ಅಷ್ಟೇ. ನೋಡೋ ಮುಂಚೆ ಏನು ಹೇಳ್ತಿದ್ಯಾ, ಎಕ್ಸೈಟ್ ಆಗಿದೆಯಾ? ಎಕ್ಸೈಟ್ಮೆಂಟ್ ಇದೆ ಮಗ, ಇದ್ದೇ ಇರುತ್ತಾ ಅಷ್ಟು ಜನ ಸೇರ್ಕೊಂಡು ಹೋಗ್ತಿರೋದು. ಸೊ ಪಕ್ಕ ಎಕ್ಸೈಟ್ಮೆಂಟ್ ಇದೆ. ಸೊ ಎಷ್ಟು ಜನ ಹೋಗ್ತಾ ಇರೋದು ಅಂದರೆ, ನಾವೊಂದು 16 ಜನ ಹೋಗ್ತಾ ಇರೋದು. ತೋರಿಸ್ತೀನಿ ಹೆಂಗಿರುತ್ತೆ ನಮ್ಮ ಟ್ರಿಪ್ಪು, ಏನೇನು ಮಾಡ್ತೀವಿ ಟ್ರಿಪ್ಪಲ್ಲಿ ಅಂತ. ಇವಾಗ ಟೈಮ್ ವೇಸ್ಟ್ ಮಾಡಿದಲ್ಲ, ಇಲ್ಲಿಂದ ಹೊರಡೋಣ ಅಷ್ಟೆ. ಗೈಸ್, ಇವಾಗ ಬಸ್ಸು ಮನೆ ಹತ್ರ ಬಂದ್ವಿ. ನಮ್ಮ ಗಾಡಿನ ಡಂಪ್ ಮಾಡಿ ನಮ್ಮ ಮಯೂರ ಅಂತ ನಮ್ಮ ಫ್ರೆಂಡು, ಅವ್ರ ಜೊತೆ ಎಲ್ರಿಗೂ ಫ್ರೆಂಡು, ಅವನು ಡ್ರಾಪ್ ಮಾಡಕ್ ಬರ್ತೀನಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗಿ ರೈಲ್ ಹತ್ತಿದ್ದಾರೆ. ಇಂಥವರೆಲ್ಲ ಇದ್ರೆ ನಾವು ಡ್ರೈವರ್ ಆಗ್ತೀವಿ. ನೀವು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಅನ್ನು ಮರ್ಯಾದೆ ಕೊಡಿ, ಮರ್ಯಾದೆ ಕೊಡಿ. ಇಷ್ಟೇ ಗೈಸ್, ಇಷ್ಟೇ ಹೇಳ್ತೀವಿ. ಗೈಸ್, ಇವಾಗ ಸ್ಟೇಷನ್ ನ ರೀಚ್ ಆಗಿದೀವಿ. ಇಲ್ಲಿ ಎಲ್ಲರೂ ಇದಾರೆ ನೋಡ್ರಿ, ನೋಡ್ರಿ ಎಲ್ಲರೂ ಇದಾರೆ. ಎಲ್ಲ ರೆಡಿ ಆಗಿದ್ದೀವಿ. ಇನ್ನು 10:30 ಆಗೈತೆ, 11 ಗಂಟೆ ಟ್ರೈನ್ ಬರುತ್ತೆ. ಟ್ರೈನ್ ಹತ್ತದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇನ್ನೂ ಊಟ ಮಾಡ್ಕೊಂಡಿದ್ದೀವಿ, ಸಿಗೋಣ ಮತ್ತೆ. ಟ್ರೈನಿಗೆ ಅವಾಗಲೇ ಹತ್ತಿದ್ವಿ, ಶಿವಮೊಗ್ಗದ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಭದ್ರಾವತಿಯಲ್ಲಿ ಇದ್ದೀವಿ. ನಮ್ಮ ರುಚಿತ್ ಇದನ್ನಲ್ಲಿ ಕುಶಾಲ್ ಗೌಡ ಅಲಿಯಾಸ್ ಡ್ಯಾಶ್ ಮೇಲ್ಗಡೆ ನೋಡಿ ಆಲ್ರೆಡಿ ಗೈಸ್. ಇಲ್ಲಿ ನೋಡ್ಬೋದು ನಮ್ಮ ಪ್ರಿಯ ದೇವಂಗು, ವೆಂಕಿ, ನಮ್ಮ ರೆಡ್ಡಿ ಸೌಮ್ಯ, ಡಿ ಡಿ ಪ್ರಿಯ ದೇವಂಗು, ಅಂಡ್ ಅವರ್ ನಂದು ಭದ್ರಾವತಿ ಕಿಂಗ್ ಸಚಿನ್. ಬರೀ ಡೌಗಳು, ಬರೀ ಡೌಗಳು. ನಿಂದ ಸನ್ಲೈಟ್ ಕಣ್ಣು ಕುಕ್ಕತಾ ಇದೆ. ನನ್ ಶೇಡ್ಸ್ ಅಲ್ಲಿ ನನ್ ಸಚಿನ್ ಬೆಳ್ಳು ಕಾಣಿಸ್ತೀನಿ. ಏನೋ ಏನೋ ಏನೋ, ಏನ್ ಸ್ಪಾಟ್ ಆಗಿದೆ ಅಲ್ಲಿ ನೋಡ್ಬೋದು. ಎಲ್ಲರೂ ಮಲ್ಕೊಂಡಿದ್ದಾರೆ, ಬಟ್ ಇಲ್ಲಿ ಬಾಯ್ಸ್ ಊನೋನ ಲೂಡೋನ ಇದೆ ಗೈಸ್. ಇವಾಗ ನೈಟ್ 1 ಗಂಟೆ ಆಗಿದೆ ಗೈಸ್, ಇನ್ನೂ ನಿದ್ದೆ ಮಾಡಿಲ್ಲ ಗೈಸ್. ಗುಡ್ ಮಾರ್ನಿಂಗ್ ಗೈಸ್, ಮತ್ತೊಮ್ಮೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಹಂಗೆ ಎಂಡ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ವಿ, ಯಾಕಂದ್ರೆ ದೊಡ್ಡ ದೊಡ್ಡ ಸೀನ್ಗಳೆಲ್ಲ ಆದವು ಗೈಸ್. ಇವಾಗ ಬಿಡದಿ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಸೌಮ್ಯ ಕೂಡ ಬಂದು ಇನ್ನೇನೊಂದು 10 ಮಿನಿಟ್ಸಲ್ಲಿ ಬಿಡದಿ ರೀಚ್ ಆಗ್ತೀವಿ ರೈಲ್ವೆ ಸ್ಟೇಷನ್. ಇಳಿದ್ಮೇಲೆ ನಾನು ಮತ್ತೆ ನಮ್ಮ ಬಿಗ್ಗೆಸ್ಟ್ ನಂದನ್ ಅವರು ಸಿಗ್ತೀವಿ ಗೈಸ್. ಇಸ್ ಆಕ್ಚುಲಿ ನಿನ್ನೆ ಪೊಲೀಸ್ನವರು ಹಾಕೊಂಡು ಹೋಗಿದ್ರು, ಅದನ್ನ ಆಮೇಲೆ ಹೇಳ್ತೀನಿ ಗೈಸ್. ಗೈಸ್, ಇವಾಗ ಬಿಡದಿ ಸ್ಟೇಷನಲ್ಲಿ ಇಳಿದಿದ್ದೀವಿ ನೋಡಿ. ನಾವು ಬಂದಿ ಟ್ರೈನು ಹೊರಡ್ತಾ ಇದೆ ಅಷ್ಟೇ. ಈಗ ಸ್ವಲ್ಪ ಹೊತ್ತು ಇಲ್ಲೇ ರೈಲ್ವೆ ಸ್ಟೇಷನಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ರೆಸ್ಟ್ ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನೆಕ್ಸ್ಟು ಬಿಡದಿ ತಟ್ಟೆ ಇಡ್ಲಿ, ಫೇಮಸ್ ತಟ್ಟೆ ಇಡ್ಲಿ ತಿನ್ಕೊಂಡು ಆಮೇಲೆ ವಂಡರ್ಲಾಗೆ ಹೋಗೋ ಪ್ಲ್ಯಾನು. ಸೊ ಬನ್ನಿ ನೋಡೋಣ ಏನಾಗತ್ತಂತ. ಸಚಿನ್ ಏನ್ ಅನ್ನಿಸ್ತಾ ಇದೆ ಇವಾಗ? ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಪ್ರೀತಿಯ ವೆಂಕಿ ಕ್ರೇಜಿ. ಏನ್ ಫೀಲ್ ಆಗ್ತಾ ಇದೆ ಚಳಿ? ನಿಮಗೆ ಏನ್ ಫೀಲ್ ಆಗ್ತಿದೆ? ನಿಮ್ದು ಯಾರು ಕೇಳಿದ್ರು? ದಯವಿಟ್ಟು ಸುಮ್ಮನೆ. ವಾಟ್ ನಾನ್ಸೆನ್ಸ್.
ಯುವರಾಜ್ ಏನ್ ಅನ್ನಿಸ್ತಾ ಇದೆ? ಬ್ರಷ್ ಮಾಡ್ಬಿಟ್ಟು ಮತ್ತೆ ಮಾಡ್ಕೋಬೇಡ. ಅಮೂಲ್ಯ ಇದ್ದಾಳೆ, ಏನ್ ಅನ್ನಿಸ್ತಾ ಇದೆ ಅಮೂಲ್ಯ? ನಮ್ ಯುವರಾಜ್ ದರ್ಶನ ಮಾಡ್ತೀಯಾನೆ ನಿಮ್ಗೂ ದರ್ಶನ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಗೈಸ್, ಇವಾಗ ಇಲ್ಲಿ ಒಂದ್ ಆಟೋ ಅಣ್ಣ ಪಾಪ ಇಲ್ಲೇ ಸಿಕ್ಕಿದ್ರು, ಕರ್ಕೊಂಡು ಹೋಗ್ತಾ ಇದಾರೆ ವಂಡರ್ಲಾ ತನಕ ಬಿಡಕ್ಕೆ. ಬಟ್ ಫಸ್ಟು ತಟ್ಟೆ ಇಡ್ಲಿ ತಿನ್ಬೇಕು. ಫಸ್ಟು ತಟ್ಟೆ ಇಡ್ಲಿ ತಿನ್ಬೇಕು ಬಿಡದಿಲ್ಲಿ. ತಟ್ಟೆ ಇಡ್ಲಿ ತಿನ್ಕೊಂಡು ಮತ್ತೆ ಮುಂದೆ ವಂಡರ್ಲಾಗ ಹೋಗೋದು. ಪಾಪ ಅಣ್ಣ ಕರ್ಕೊಂಡು ಹೋಗ್ತವ್ರೆ. ಗೈಸ್, ನಮ್ಮ ಆಟೋಲಿ ಇರೋದು 9 ಜನ. ಗೈಸ್, ಇವಾಗ ಇದು ಯಾವ್ದೋ ರೇಣುಕಾಂಬ ತಟ್ಟೆ ಇಡ್ಲಿ ಅಂತ ಇಲ್ಲಿ ಬಂದಿದ್ದೀವಿ ತಟ್ಟೆ ಇಡ್ಲಿ ತಿನ್ನಕ್ಕೆ. ನೋಡೋಣ ಗೈಸ್, ನೋಡಿ ಎಲ್ಲರೂ ತಿಂಡಿಗೆ ಕೂತಿದ್ದೀವಿ. ಇವಾಗ ನಮ್ಮ ಇನ್ನೊಂದು ಬ್ಲಾಗರ್ ಏನ್ ಮಾಡ್ತಾ ಇದ್ದಾರೆ ನೋಡೋಣ. ನೋಡಿ, ನಮ್ಮ ಇನ್ನೊಂದು ಬ್ಲಾಗರ್ ಜೊತೆ ಪಂಕ್ ಬಾಯ್ ಸಚಿನ್ ಅವರು ಬಾಡಿ ಬಿಲ್ಡರ್ ಆಗಿದ್ದಾರೆ. ನೋಡಿ ಏನ್ ಗೈಸ್, ಕ್ರಿಂಜಿ ಆಗಿದ್ದಾಳೆ, ಕ್ರಿಂಜಿ ಚವನ ಇಡಿ ನೋಡಿ ಹಿಂಗಾಗ್ಬಿಟ್ಟಿ ಏನ್ ಫುಲ್ಲು. ನಮ್ ಸಚಿನ್ ಆಕ್ಚುಲಿ ನೀವು 100 kg ಡೆಡ್ ಲಿಫ್ಟ್ ನೋಡಿದೀರಾ, ಸದ್ಯದ್ರಲ್ಲೇ 1000 kg ಡೆಡ್ ಲಿಫ್ಟ್ ಬರುತ್ತೆ ಸೂನ್. ತಿಂಡಿ ಬಂದಿದೆ ಗೈಸ್, ಇವಾಗ ತಿಂದಿ ಹೆಂಗಿದೆ ಅಂತ ಹೇಳ್ತೀನಿ. ಎಂಜಾಯ್ ಯಾರಿಗೆ ಇಡ್ಲಿ ಅಂತ ಕೇಳ್ತಾ ಇದ್ದಾರೆ, ಬೇಕಾದ್ರೆ ಕಮೆಂಟ್ ಮಾಡಿ. ತಟ್ಟೆ ಇಡ್ಲಿ ಬಂದಿದೆ, ಜೊತೆಗೆ ಇಲ್ಲಿ ಬೆಣ್ಣೆ ಕೂಡ ಹಾಕಿದ್ದಾರೆ. ಬಟ್ ನಮ್ ದುರಾದೃಷ್ಟ, ನಮಗೆ ವಡೆ ಹಾಕಿಲ್ಲ, ಬಿಸಿ ಬಿಸಿ ವಡೆ ಬರತ್ತಂತೆ. ಅಲ್ಲಿ ತನಕ ಈ ವಡೆ ನೋಡ್ತಾ ಇರಿ. ಇಡ್ಲಿನ ಟೇಸ್ಟ್ ಮಾಡಿ ನೋಡ್ತೀನಿ ಹಿಂಗೈತೆ ಅಂತ. ಫಸ್ಟು ಬೆಣ್ಣೆ ನಿಂಗೆ ಹಚ್ಚಿ ಬೆಣ್ಣೆ ಮಾಡಿಕೊಂಡು ಚಟ್ನಿ ಮಾಡಿ ಸಕ್ಕದಾಗಿದೆ. ಆ್ಯಕ್ಚುಲಿ ಇಡ್ಲಿ ತಿಂದ್ವಿ, ಚೆನ್ನಾಗಿತ್ತು ಟೇಸ್ಟು, ಬೆಣ್ಣೆ ಜೊತೆ ಒಳ್ಳೆ ಕಾಂಬಿನೇಷನ್ ಇತ್ತು. ಬಟ್ ಏನಂದ್ರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ, 70 rupees 2 ಇಡ್ಲಿ ಒಂದು ವಡೆಗೆ. ನಮ್ಮ ಶಿವ ಇದು ಒರಿಜಿನಲ್ ಬಿಡದಿ ತಟ್ಟೆ ಇಡ್ಲಿ ಏನಲ್ಲ, ನಾರ್ಮಲ್ ಬಿಡದಿ ತಟ್ಟೆ ಇಡ್ಲಿ ಹೋಟ್ಲುಗಳು ಇವ್ರದ್ದು. ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿರಿ. ಇಲ್ಲಿ ಆಗೋಯ್ತು ಬಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಈಗ ವಂಡರ್ಲಾಗೆ ಹೋಗ್ಬಿಟ್ಟು ಏನೊಂದು 20-30 rupees ಹೆಚ್ಚಾಗಿರ್ಬೋದು, ಪರವಾಗಿಲ್ಲ, ಏನು ಬರೋದೇ ಬಂದಿದೀವಿ ಅಂತೆ. ಅದರಲ್ಲ ಇದೆ, ನಾವು ಬಂದಿದ್ದು 2 auto ನೋಡ್ಕೊಂಬಿಡಿ. ಅಣ್ಣ ನಂಬರು ಬೇಕಂದ್ರೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಇಲ್ಲಿ ಬಂದಾಗ ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಬಂದು ಹೋಟ್ಲಿಗೆ ಹೋಗಿ ಕರ್ಕೊಂಡೋಗಿ ವೈಟಿಂಗ್ ಚಾರ್ಜ್ ಏನು ಇಷ್ಟಲ್ಲ ಮತ್ತು ವಂಡರ್ಲಾ ಕರ್ಕೊಂಡೋಗಿ ಬಿಡ್ತಾರೆ ಅಷ್ಟೇ. ಫೈನಲಿ ವಂಡರ್ಲಾ ರೀಚ್ ಆಗಿದ್ದೀವಿ, ನೋಡ್ಬೋದು ಇದು ಎಂಟ್ರೆನ್ಸು ಹಿಂಗೈತೆ ವಂಡರ್ಲಾ. ಅದು ಎಲ್ಲರೂ ಆಟೋನ ಇಳಿದಿದ್ದೀವಿ, ಬಟ್ ಇಷ್ಟೇ ಒಳಗೆ ಬಿಡಲ್ಲ, 10 ಗಂಟೆಗೇನು ಟಿಕೆಟ್ ಕೌಂಟ್ರ್ ಓಪನ್ ಆಗೋದು. ಬಟ್ ಇಲ್ಲೇ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಇಲ್ಲೇ ವೆಯ್ಟ್ ಮಾಡಬೇಕು. ನೋಡೋಣ ಐಸ್, ಇವಾಗ ಒಂದು 10:30 ಆಗಿದೆ, ವಂಡರದಲ್ಲಿ ಟಿಕೆಟ್ ತೊಗೊತಿದ್ದೀವಿ. ಇವಾಗ ತುಂಬ ಜನ ಬರ್ತವ್ರೆ, 11 ಗಂಟೆಗೆ ಒಳಗಡೆ ಬಿಡ್ತಾರೆ. ಗೈಸ್, ಇವಾಗ ಒಳಗಡೆ ಗೇಮ್ಸಿಗೆ ಹೋಗೋಕೆ ರೆಡಿ ಆಗಿದ್ದೀವಿ. ಎಲ್ಲರೂ ಬಾಯ್ಸ್ ಎಲ್ಲ ನೋಡ್ರಿ ಹಿಂಗೆ ರೆಡಿ ಆಗೋರೆ. ಇವಾಗ ಎಂಟ್ರಿಗೆ ಬಿಡ್ತವ್ರೆ ಅನ್ಸುತ್ತೆ ನಮ್ಮ ರೆಡ್ಡಿ ಫುಲ್ಲು ಜಿಂಚಕ್ಕೆ. ಬಸ್ಸು ಇನ್ನು ಒಳಗೆ ಹೋಗಿ ರೆಡಿ ಆಗಬೇಕು, ಬಸ್ಸು ಕುಶಾಲ. ಅಲ್ಲಿ ಎಂಟ್ರಿ ಬಿಡ್ತಾ ಇದ್ದಾರೆ ಅನ್ಸುತ್ತೆ, ಬಿಟ್ಟ ತಕ್ಷಣ ಒಳಗೆ ಹೋಗೋದಷ್ಟೇ. ಈಗ ಒಂದು ಸ್ವಲ್ಪ ನಮ್ಮ ಫ್ರೆಂಡ್ಸಿಗೆ ಕಾಯ್ತಾ ಇದ್ದೀವಿ, ಅವ್ರು ಬಂದ ತಕ್ಷಣ ಒಳಗೆ ಹೋಗೋದು. ಇವಾಗ ಇದು ಏನಪ್ಪ ಅದು ರೋಲರ್ ಕೋಸ್ಟರ್ ರೈಡ್ ಮುಗಿಸ್ಕೊಂಡ್ಬಂದ್ವಿ, ಕ್ರೇಜಿ ಆಗಿತ್ತು. ಹೆಂಗಿತ್ತು ಅಂತ ಕೇಳೋಣ ನಮ್ಮ ಫ್ರೆಂಡ್ಸ್. ಇವಾಗ ಹರಿಕೇನ್ ರೈಡಿಗೆ ಬಂದಿದ್ದೀವಿ, ಹರಿಕೇನ ರೈತೆ ಕಾಣಿಸ್ತಿಲ್ಲ.
ಇವಾಗ ಅದು ಹುರಿಕೇನ್ ರೈಡ್ ಆಡ್ಬಿಟ್ಟು ಇವಾಗ ಬೇರೆ ಯಾವ್ದಾದ್ರು ಒಂದು ರೈಡಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಅದು ಇವಾಗ ಯಾವ ರೈಡ್ ಹೋಗ್ತಿವಿ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಅಷ್ಟೇ ಹೋದ್ಮೇಲೆ ತೋರಿಸ್ತೀವಿ. ಬಟ್ ಲಾಸ್ಟ್ ಹುರಿಕೇನ್ ರೈಡ್ ಮಾತ್ರ ಬಾಯಿಗೆ ಬಂದ್ಬಿಟ್ಟಿದ್ಯಲ್ಲ, ಅಲ್ಲೋಗಿ ಹಿಂಗ್ ಉಲ್ಟಾ ಹಿಂಗ್ ತಿರುಗಿಸ್ಬಿಡ್ತಾನೆ. ಬಟ್ ನನಗೆ ರೋಲರ್ ಕೋಸ್ಟರ್ ಗಿಂತ ಇದೆ ಭಯ ಆಗಿದೆ. ಭಯ ಆಗೋ ಥರ ಇರಲಿಲ್ಲ, ಬಟ್ ಮೇಲೋಗಿ ಹಿಂಗೆ ಬಿಟ್ಟಾಗ ಒಂದ್ಸಲ ಜರ್ಕ್ ಹೊಡೆದಾಗ ಸ್ವಲ್ಪ ಹೊಟ್ಟೆ ತೊಳಸ್ದಂಗೆ ಆಯಿತು, ಸಕಲಾಗಿತ್ತು ಆಟ ಅಷ್ಟೇ. ಊಟಕ್ಕೆ ಅಂತ ಇಲ್ಲೇ ವಂಡರ್ಲಾ ಒಳಗಡೆ ಬಂದ್ವಿ. ದಯವಿಟ್ಟು ಯಾರು ವಂಡರ್ಲಾಗ್ ಬರ್ತೀರಾ ಅಂದ್ರೆ ಊಟ ಮಾತ್ರ ಇಲ್ಲದ್ದು ತಗೊಂಡಬೇಡಿ, ಬಟ್ ಆದ್ರೆ ಇಲ್ಲಿ ಮಾತ್ರ ತಿನ್ಬೇಡಿ, ತಿಂದು ಕಡಿಮೆ ಕ್ವಾಂಟಿಟಿ ತಿನ್ನಿ. ಬಿಕಾಸ್ ನಿಜವಾಗ್ಲು ತುಂಬಾ ದೊಡ್ಡ ಸ್ಕ್ಯಾಮ್, ನಿಜವಾಗ್ಲೂ ಬರ್ತಿಲ್ಲ. This is business. ಇವಾಗ ಇಲ್ಲೆಲ್ಲ ಊಟ ಮಾಡಿರೋದಕ್ಕೆ ನಮ್ ಕಾರ್ ಅಂತ ಅವ್ರ ದುಡ್ಡು ತಗೊಳ್ಳೋಣ. ಅಷ್ಟೇ ಗೈಸ್, ನಿಮಗೆ ಅವಾಗ ಡ್ರೈ ಗೇಮ್ಸ್ ಎಲ್ಲ ಆಡಿದ್ದು ತೋರಿಸಿದ್ದೆ, ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಟರ್ ಗೇಮ್ಸ್ ಆಡಿಬಿಟ್ಟು ಇವಾಗ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೈ ಗೇಮ್ಸ್ ಆಡಕ್ಕೆ ಹೊರಡ್ತಾ ಇದ್ದೀವಿ. ಅಲ್ಲಿ ವಾಟರ್ ಗೇಮ್ಸ್ ಆಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಸೇಫ್ಟಿ ಕನ್ಸರ್ನಿಂದ ಫೋನ್ ಹಾಳಾಗ್ಬೋದು ಅನ್ನೋ ಒಂದು ಇದರಿಂದ ಮಾಡೋಕ್ಕಾಗಿರಲಿಲ್ಲ. ಒಂದಷ್ಟು ಫುಟೇಜಸ್ ಹಾಕ್ತೀನಿ ಗೈಸ್. ಇವಾಗ ಎಲ್ಲ ಆಟಗಳನ್ನು ಆಡಿಬಿಟ್ಟು ಡ್ರೈ ಗೇಮ್ಸ್ಗಳನ್ನು ಮುಗಿಸ್ಬಿಟ್ಟು ಇವಾಗ ಇದು ಏನೋ ಅಡ್ವೆಂಚರ್ಸ್ ಆಫ್ ಚಿಕ್ಕು ಅಂತ ವಂಡರ್ಲಾದೇನೋ ಫಿಲ್ಮ್ ಅನ್ಸುತ್ತೆ, ಅನಿಮೇಟೆಡ್ ಫಿಲ್ಮ್ ಮೇ ಬಿ ಏನಂತ ತೋರಿಸ್ತೀನಿ, ಅದು ನೋಡೋದ್ಮೇಲೆ ಹೇಳ್ತೀನಿ. ಅದನ್ನು ನೋಡಕ್ಕೆ ಬಂದಿದ್ದೀವಿ, ಅದಕ್ಕೆ ಈ 3D ಈ 3D ಗ್ಲಾಸಸ್ ಕೊಟ್ಟಿದ್ದಾರೆ, ನೋಡ್ಬಿಟ್ಟು ಏನು ಅಂತ ಹೇಳ್ತೀನಿ. A few hours later. ಗೈಸ್, ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ವಂಡರ್ಲಾದಿಂದ ಅಲ್ಲಿಂದ ಬೆಳಗ್ಗೆ ನಮ್ಮನ್ನ ಬಿಟ್ರಲ್ಲ ಆಟೋ ಅಂಕಲ್ಲ, ಅವರೇ ಕರ್ಕೊಬಂದ್ರು. ಅವರೇ ಕರ್ಕೊಬಂದು ಒಂದು ಕಡೆ ಒಳ್ಳೆ ಕಡೆ ಊಟ ಕೊಡಿಸಿದ್ರು, ಲೈಕ್ ಊಟನ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಊಟ ಮಾಡಿಕೊಂಡು ರೈಲ್ವೆ ಸ್ಟೇಷನಲ್ಲಿ ಒಂದೊಂದೂವರೆ ಗಂಟೆ ಕಾದು ಇವಾಗ ಟ್ರೈನ್ ಬರತ್ತಿನೇನು 9:00 ಹತ್ತಿರ ಆಯಿತು, ಕಾಯ್ತಾ ಇದ್ದೀವಿ. ಸೊ ಮಧ್ಯ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ತಲೆನೋವು ಅದೆಲ್ಲ ಶುರುವಾಯಿತು. ಆಮೇಲೆ ಸುಸ್ತಾಗೈತೆ, ತುಂಬ ಸುಸ್ತಾಗಿ, ಯಾಕಂದರೆ ನೈಟ್ ಟ್ರೈನಲ್ಲಿ ಮಲಗಿಲ್ಲ, ಅದೊಂದು ರೀಸನ್. ಅದ್ರ ಕಥೆನ ನೋಡೋಣ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ, ವಿಡಿಯೋನ ಇಲ್ಲೇ ಮುಗಿಸ್ತೀನಿ, ಯಾಕಂದರೆ ಹೆವಿ ಸುಸ್ತಾಗಿದೆ ನನಗೂ ಅಷ್ಟೇ ಎಲ್ರಿಗೂ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆ ಬಟನ್ ಒತ್ತಿ, ಅವಾಗ ನಿಮಗೆ ಹೆಂಗಿತ್ತು ಕಮೆಂಟ್ ಮಾಡಿ, ಅವಾಗ ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಸಜೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆಯ್ತು, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.